ಧಾರವಾಡ ಬಹುಮಹಡಿ ಕಟ್ಟಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಹಾರಾಷ್ಟ್ರದಲ್ಲಿ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಬಂಧಿಸಲಾಗಿದೆ. ಧಾರವಾಡ ಪೊಲೀಸ್ ವಿಶೇಷ ತಂಡದ ಬಲೆಗೆ ಬಿದ್ದಿದ್ದಾರೆ ವಿವೇಕ್ ಪವಾರ್. ಧಾರವಾಡ ಬಹುಮಹಡಿ ಕಟ್ಟಡ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಹಾರಾಷ್ಟ್ರದಲ್ಲಿ ಇಂಜಿನಿಯರ್ ವಿವೇಕ್ ಪವಾರ್ ಬಂಧನವಾಗಿದೆ. ಧಾರವಾಡ ಪೊಲೀಸ್ ವಿಶೇಷ ತಂಡದ ಬಲೆಗೆ ಬಿದ್ದ ವಿವೇಕ್ ಪವಾರ್ ಈ ಹಿಂದೆ ಧಾರವಾಡದಲ್ಲೇ ಕುಸಿದಿತ್ತು ಒಂದು ಅಪಾರ್ಟ್ಮೆಂಟ್. ಕುಸಿದ ಆ ಅಪಾರ್ಟ್ಮೆಂಟ್ ನಿರ್ಮಿಸಿದ್ದು ಕೂಡ ಇದೇ ವಿವೇಕ್ ಪವಾರ್. ಈ ಹಿಂದೆಯೂ ಕೂಡ ಧಾರವಾಡದಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅಪಾರ್ಟ್ಮೆಂಟ್ ಕುಸಿದಿತ್ತು. ಆ ಕುಸಿದಂತಹ ಅಪಾರ್ಟ್ಮೆಂಟ್ ಏನಿದೆ ಅದನ್ನ ನಿರ್ಮಾಣ ಮಾಡಿದ್ದು ಕೂಡ, ಅದರ ಇಂಜಿನಿಯರ್ ಕೂಡ ಆಗಿದ್ದಂಥದ್ದು ವಿವೇಕ್ ಪವಾರೆ. ಈ ವಿವೇಕ್ ಪವಾರ್ನನ್ನ ಈಗ ಮಹಾರಾಷ್ಟ್ರದಲ್ಲಿ ಧಾರವಾಡದ ಪೊಲೀಸ್ ವಿಶೇಷ ತಂಡ ಬಲೆಗೆ ಬಿದ್ದಿದ್ದಾರೆ ಈಗ ವಿವೇಕ್ ಪವಾರ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈ ಹಿಂದೆ ಧಾರವಾಡದಲ್ಲೇ ಕುಸಿದಿತ್ತು ಒಂದು ಅಪಾರ್ಟ್ಮೆಂಟ್. ಆ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದ್ದು ಬೇರಾರೂ ಅಲ್ಲ, ಇದುವೇ ವಿವೇಕ್ ಪವಾರ್ ಅನ್ನುವಂತಹ ಮಾಹಿತಿ ಇದೀಗ ಬಯಲಿಗೆ ಬರ್ತಾ ಇದೆ. ಈ ಹಿಂದೆ ಧಾರವಾಡದಲ್ಲಿ ಕುಸಿದ ಅಪಾರ್ಟ್ಮೆಂಟ್ ನಿರ್ಮಿಸಿದ್ದು ಇದೇ ವಿವೇಕ್ ಪವಾರ್. ಧಾರವಾಡ ಪೊಲೀಸ್ ವಿಶೇಷ ತಂಡದ ಬಲೆಗೆ ಬಿದ್ದಿದ್ದಾರೆ ವಿವೇಕ್ ಪವಾರ್. ಧಾರವಾಡ ಬಹುಮಹಡಿ ಕಟ್ಟಡ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಧಾರವಾಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಟ್ಟಡದ ಆರ್ಕಿಟೆಕ್ಟ್ ಇಂಜಿನಿಯರ್ ವಿವೇಕ್ ಪವಾರ್ ಬಂಧನವಾಗಿದೆ. ಇವಾಗಿನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ವೀರೇಶ್, ಈ ಒಂದು ಕಟ್ಟಡ ಕುಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಮಹಾರಾಷ್ಟ್ರದಲ್ಲಿ ಇಂಜಿನಿಯರ್ ವಿವೇಕ್ ಪವಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ, ಯಾವ ರೀತಿ ನಡೀತು ಈ ಕಾರ್ಯಾಚರಣೆ, ಏನೆಲ್ಲ ಇನ್ಫಾರ್ಮೇಶನ್ ಅನ್ನ ಈಗ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ? ವೀಣಾ, ಏನು ಕಳೆದ 2 ದಿನಗಳಿಂದ ಏನು ನಡೆದಂತ ಈ ಒಂದು ಭೀಕರ ದುರ್ಘಟನೆಯಲ್ಲಿ ಸಾಕಷ್ಟು ಕೂಡ ಸಾವು ನೋವುಗಳಾಗಿರುವಂಥದ್ದು, ಜೊತೆಗೆ ಏನು ಸಾಕಷ್ಟು ಗಾಯಾಳುಗಳು ಕೂಡ ಈ ಒಂದು ಜಿಲ್ಲಾಸ್ಪತ್ರೆ ಚಿಕಿತ್ಸೆ ಪಡೆಯುವಂಥದ್ದು, ಈ ನಡುವೆ ಏನು ಕಟ್ಟಡ ಮುಖ್ಯವಾಗಿ ಕಟ್ಟಡಕ್ಕೆ ಏನು ಆರ್ಕಿಟೆಕ್ಚರ್ ಆಗಿರ್ತಕ್ಕಂಥ ಏನಿದ್ದಾರೆ ಇವರು ಕೂಡ ಸಾಕಷ್ಟು ಬಂಧನಕ್ಕೆ ಏನು ಅವರನ್ನು ಕೂಡ ಏನು ಹುಡುಕ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಒಂದು ಸರಿಸಿಕ್ಕಿರೋ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಏನು ಈ ಕಟ್ಟಡಕ್ಕೆ ಮೂಲ ಕಾರಣಕರ್ತರಾದಂತಹ ಒಂದು ಸುಮಾರು 5 ಜನರು ಕೂಡ ಹೆಸರು ಕೇಳಿ ಬರ್ತಾ ಇರುವಂಥದ್ದು, ಜೊತೆಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಮಾವನವರ ಕೇವಲ ಮುಖ್ಯವಾಗಿ ಈ ಒಂದು ಕಟ್ಟಡಕ್ಕೆ ವಾರಸುದಾರ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಎಲ್ಲಾ 5 ಜನರನ್ನು ಕೂಡ ಈಗಾಗಲೇ ಸಾಕಷ್ಟು ಪೊಲೀಸ್ ಇಲಾಖೆ ಒಂದು ತಂಡವನ್ನು ಏನು ಕ್ರೋಢೀಕರಿಸಿ ಅವರನ್ನ ಭೇದಿಸುವಲ್ಲಿ ಒಂದು ಇದೀಗ ಮೊದಲನೇದಾಗಿ ವಿವೇಕ್ ಅವರು ಅರೆಸ್ಟ್ ಆಗಿರೋ ಬಂಧನವಾಗಿರುವಂತದ್ದು ವೀಣಾ. ಹೀಗಾಗಿ ಅವರನ್ನು ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇದ್ದಾರೆ. ಈ ಒಂದು ಕಟ್ಟಡಕ್ಕೆ ಯಾಕೆ ಈ ರೀತಿ ಕಾಮಗಾರಿ ಕಳಪೆ ಮಾಡಿರುವಂತದ್ದು, ಯಾಕೆ ಈ ಗುಣಮಟ್ಟ ಕಡಿಮೆ ಮಾಡಿರುವಂತ ವಿಚಾರವಾಗಿ ಸಾಕಷ್ಟು ತೀವ್ರವಾದಂತ ತನಿಖೆ ನಡೀತಾ ಇರುವಂತದ್ದು, ಜೊತೆಗೆ ಏನು ಮಾಲೀಕರು ಯಾಕೆ ಈ ರೀತಿ ನಿಮ್ಗೆ ಏನಾದ್ರೂ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡ್ಲಿಕ್ಕೆ ಹೇಳಿದ್ರ ಅಥವಾ ತಾವೇ ಸ್ವತಾಗಿ ಈ ರೀತಿ ಮಾಡಿದ್ರ ಅನ್ನೋದನ್ನ ಸಾಕಷ್ಟು ತನಿಖೆ ನಡೆಸ್ತಾ ಇದಾರೆ. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಈ ಸುಮಾರು 2 ಅಂತಸ್ತು ಮಾತ್ರ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು, ಅದಾದ ನಂತರ ಸುಮಾರು ಅದ್ರ ಮೇಲೆ 2 ಮತ್ತೆ ಹಂತದ ಒಂದು ಕಟ್ಟಡಗಳನ್ನ ಕಟ್ಟೋದಕ್ಕೆ ಇವರೇ ಸ್ವತಃ ಮುಂದಾಗಿರ್ತಾರೆ. ಹೀಗಾಗಿ ಸಾಕಷ್ಟು ಏನು ಅಲ್ಲಿ ಅವೈಜ್ಞಾನಿಕವಾದಂತ ಒಂದು ಕಟ್ಟಡ ನಿರ್ಮಾಣ ಆಗಿರೋದ್ರಿಂದ ಹೀಗಾಗಿ ಸಂಪೂರ್ಣವಾದಂತ ತನಿಖೆ ಕೂಡ ಇದೀಗ ಆ ಕಟ್ಟಡದ ಒಂದು ಪ್ರತಿ ಹಂತದ ಒಂದು ತನಿಖೆ ನಡೀತಾ ಇದೆ ಅಂತ ಅನ್ಬಿಟ್ಟು ಸಾಕಷ್ಟು ಈಗ ಏನು 5 ಜನರು ಕೂಡ ಹೆಸರು ಕೇಳಿ ಬರ್ತಾ ಇದೆ. ಹಿನ್ನೆಲೆಯಲ್ಲಿ ಕೂಡ ಅವರೆಲ್ಲರನ್ನು ಕೂಡ ಪೊಲೀಸರು ಒಬ್ಬೊಬ್ಬರನ್ನಾಗಿ ಕೂಡ ವಿಚಾರಣೆ ಏನು ಅವರ ಮೂಲವನ್ನು ಹುಡುಕ್ತಾ ಇರುವಂತದ್ದು, ಇವ್ರು ಎಲ್ಲಿಯವರು ಏನ್ ಕೆಲಸ ಮಾಡ್ತಿದ್ರು, ಈ ಹಿನ್ನೆಲೆಯಲ್ಲಿ ಕೂಡ ಅವರನ್ನು ಸಾಕಷ್ಟು ತನಿಖೆ ನಡೆಸ್ತಾ ಇರುವಂತದ್ದು. ವಿವೇಕ್ ಕೂಡ ಈಗ ಅರೆಸ್ಟ್ ಆಗಿರುವಂತದ್ದು, ವಿವೇಕ್ ಯಾವ ರೀತಿ ಮಾಹಿತಿ ನೀಡ್ತಾ ಇದ್ದಾರೆ ಅನ್ನೋದನ್ನ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಾಹಿತಿ ಲಭ್ಯ ಆಗಬೇಕಾಗಿದೆ ವೀಣಾ. ಥ್ಯಾಂಕ್ ಯು ವೀರೇಶ್ ತಮ್ಮ ಮಾಹಿತಿಗಾಗಿ.